ಈ ಬಾರಿ ಬಿಗ್ ಬಾಸ್ ಮನೆಯ ಪ್ರಬಲ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ ವರ್ತೂರು ಸಂತೋಷ್. ಆದರೆ ಅವರು ಈ ಶೋಗೆ ಎಂಟ್ರಿ ಆದ ಮೇಲೆ ಹೊರಗಡೆ ಅವರ ಬಗ್ಗೆ ಒಂದಷ್ಟು ವಿಚಾರಗಳು ನಡೆದು ಮಾಧ್ಯಮಗಳ ಪ್ರಮುಖ ಸುದ್ದಿಯಾದ್ರು. ಹುಲಿ ಉಗುರು ಪ್ರಕರಣದಲ್ಲಿ ಅವರನ್ನ ಬಿಗ್ ಬಾಸ್ ಮನೆಯಿಂದಲೇ ಬಂಧಿಸಿ ಕರೆತರಲಾಯಿತು. ಅನಂತರ ಜಾಮೀನು ಸಿಕ್ಕಿ ವರ್ತೂರು ಸಂತೋಷ್ ಮತ್ತೆ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ರು. ಅವರು ಮರಳಿ ಮನೆಗೆ ಎಂಟ್ರಿ ಕೊಟ್ಟ ನಂತರ ಹೊರಗಡೆ ಅವರ ಮದುವೆಯ ವಿಚಾರವೊಂದು ಬಿರುಗಾಳಿಯನ್ನ ಎಬ್ಬಿಸಿತು. ವರ್ತೂರು ಸಂತೋಷ್ಗೆ ಹೆಣ್ಣು ಕೊಟ್ಟ ಮಾವ ಸಂತೋಷ್ ಮೇಲೆ ಒಂದಷ್ಟು ಆರೋಪ ಮಾಡಿದ್ರು. ಸಂತೋಷ್ ವ್ಯಕ್ತಿತ್ವ ಸರಿಯಿಲ್ಲ, ಅವನು ಡ್ರಗ್ ಅಡಿಕ್ಟ್ ಅಂತೆಲ್ಲ ಹೇಳಿದ್ರು. ಈ ವಿಷಯ ಚರ್ಚೆಗಳಿಗೆ ಕಾರಣವಾಯಿತು. ಅನೇಕರಿಗೆ ವರ್ತೂರು ಸಂತೋಷ್ ಮದುವೆಯ ವಿಚಾರವಂತೂ ಶಾಕಿಂಗ್ ಕೂಡ ಅನಿಸಿತು. ಈಗ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರು ಸಂತೋಷ್ ತಮ್ಮ ಮನಸ್ಸಿನ ನೋವಿನ ಕಥೆಯನ್ನ ಹೇಳಿದ್ದಾರೆ. ಹೌದು, ವರ್ತೂರು ಸಂತೋಷ್ ತಮ್ಮ ಮದುವೆಯ ಕಥೆಯನ್ನ ತಾವೇ ಹೇಳಿಕೊಂಡಿದ್ದಾರೆ. ಟಾಸ್ಕ್ ಒಂದರ ಭಾಗವಾಗಿ ಮಾತನಾಡ್ತಾ ವರ್ತೂರು ತನ್ನ ಮದುವೆ ಆಗಿದ್ದು ಹೇಗೆ, ತಾನು ಪತ್ನಿಯಿಂದ ದೂರ ಇರೋದಾದ್ರೂ ಯಾಕೆ ಎನ್ನುವ ಎಲ್ಲ ವಿಚಾರಗಳನ್ನ ಸಹ ಮಾತನಾಡಿದ್ದಾರೆ. ದೊಡ್ಡಪ್ಪ ತೋರಿಸಿದ ಹುಡುಗಿಯನ್ನ ಮದುವೆಯಾದೆ, ಆದರೆ ಅವರು ನಮ್ಮ ತಾಯಿಯನ್ನ ಇಗ್ನೋರ್ ಮಾಡಿದ್ರು. ನಾನು ಸಂಪಾದನೆ ಮಾಡಿರೋ ಜನರನ್ನ ಬಿಟ್ಟು ಅವರ ಹಿಂದೆ ಹೋಗೋದಕ್ಕೆ ನನಗೆ ಆಗ್ಲಿಲ್ಲ. ಈಗಲೂ ಆಕೆ ನಾನು ಹೇಳಿದ ಪ್ರಕಾರ ಇರ್ತೀನಿ ಅಂದ್ರೆ ಈಗಲೂ ರಾಣಿ ತರ ನೋಡ್ಕೊಳ್ತೀನಿ. ನಾನು ಬಾ ಅಂತ ಕರಿತೀನಿ, ಆದ್ರೆ ಅವರು ಫಸ್ಟ್ ನನ್ನ ಗೇಟಿಂದ ಆಚೆ ಹೋಗುವಂತಾರೆ. ನಾನು ಕೊಟ್ಟಿರೋ ಮಾತಿನ ಪ್ರಕಾರ ಇಂದಿಗೂ ನಿಂತಿದ್ದೀನಿ ಅಂತ ಮನಸ್ಸಿನ ನೋವನ್ನ ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ವರ್ತೂರು ಸಂತೋಷ್. ಇನ್ನು ವರ್ತೂರು ಸಂತೋಷ್ ಮಾತಿಗೆ ಅವರ ಮಾವ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿಜಿಟಲ್ ಡೆಸ್ಕ್, ಸುದ್ದಿಮನೆ.